ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಚಾನಲ್ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಈ ಒಂದು ವಿಡಿಯೋದ ಮುಖಾಂತರ ಒಂದು ಚಿಕ್ಕ ಅಪ್ಡೇಟ್ ಅನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮೇಲೆ ಹಾಗೂ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮೇಲೆ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈಗಾಗಲೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನವೆಂಬರ್ 6ಕ್ಕೆ ಆಗ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಎಜುಕೇಷನ್ ಮಿನಿಸ್ಟರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಟ್ವೀಟ್ನ ಆಧಾರದ ಮೇಲೆ ಈಗಾಗಲೇ ದಿನಪತ್ರಿಕೆಗಳಲ್ಲಿ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಅಂದರೆ ಅದರ ಬಗ್ಗೆ ಬಂದಿದೆ. ಅದೇ ರೀತಿಯಾಗಿ ಸಿ ಎಸ್ ಸಿ ಅಧಿಕಾರಿಗಳ ಜೊತೆ ಮಾತನಾಡಲಾಗಿ ಈ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೋಟಿಫಿಕೇಶನ್ ಯಾವಾಗುತ್ತೆ ಅಂತಕ್ಕಂಥದ್ದು ತುಂಬ ಜನರಿಗೆ ಒಂದು ಪ್ರಶ್ನೆ ಇದೆ. ನೀವು ಈಗಾಗಲೇ ದೀಕ್ಷಾ ಆ್ಯಪ್ನಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಮುಖಾಂತರ ಎಚ್ ಎಸ್ ಟಿ ಆರ್ಗೂ ಕೂಡ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಯನ್ನು ವಿಸ್ತರಣೆ ಮಾಡಬೇಕು, ಎಚ್ ಎಸ್ ಟಿ ಆರ್ಗೂ ಕೂಡ ಟಿ ಟಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 1 to 5th ಟಿ ಟಿ ಆಗುತ್ತೆ, ಬಟ್ ಯಾವಾಗ ಕಾಲ ಆಗುತ್ತೆ ಅಂತಕ್ಕಂಥದ್ದು 1 to 5th ಡೌಟ್ ಇದೆ. ಬಟ್ ಪ್ರತಿ ವರ್ಷ ಇನ್ಮೇಲೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಂತೂ ಹಾಗೆ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಸೆಪ್ಟೆಂಬರ್ ತಿಂಗಳ ಅಂದರೆ ಮುಂದಿನ ತಿಂಗಳಲ್ಲಿ 2ನೇ ಅಥವಾ 3ನೇ ವಾರದಲ್ಲಿ ನಿಮಗೆ ಏನಂದ್ರೆ ನೋಟಿಫಿಕೇಶನ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ. 2 ತಿಂಗಳ ಕಾಲಾವಕಾಶ ಇರ್ತದೆ ಓದಲಿಕ್ಕೆ, ಅಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ, ಆಮೇಲೆ ಎಕ್ಸಾಮ್ ಅನ್ನು ನೀವು ಅಟೆಂಡ್ ಮಾಡಿ ಕ್ರ್ಯಾಕ್ ಮಾಡ್ಬೋದು. ಸೊ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ 20% ಕೌಂಟ್ ಆಗೋದ್ರಿಂದ ಎಷ್ಟು ಟಿ ಟಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೀರಿ ಅಷ್ಟು ನಿಮಗೆ ಸಹಾಯಕಾರಿಯಾಗುತ್ತೆ ಮುಂದೆ ಜಿ ಪಿ ಎಸ್ ಟಿ ಆರ್ಗೆ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ. ಸೊ ಅದರ ಜೊತೆಗೆ ಒಂದು ವಿಶೇಷ ಆಫರ್ ಇದೆ ನಿಮ್ಮೆಲ್ಲರಿಗಾಗಿ. ಅತ್ಯಂತ ಕಡಿಮೆ ಬೋಧನಾ ವೆಚ್ಚದಲ್ಲಿ ಈಗಾಗಲೇ ಆಯ್ಕೆಯಾಗಿರ್ತಕ್ಕಂತಹ, ಈಗಾಗಲೇ ಟಿ ಟಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ತರಬೇತಿಯನ್ನು ಕೊಡ್ತಿರ್ತಕ್ಕಂತಹ ಹಾಗೂ ಅನುಭವಿ ಒಂದು ಪ್ರಾಧ್ಯಾಪಕರಿಂದ ನಿಮಗೆ ಗೈಡೆನ್ಸ್ ಅನ್ನು ನೀಡಲಾಗ್ತಾ ಇದೆ. ಸೊ ಸಂಕ್ಷಿಪ್ತ ಪರಿಚಯ ಮಾಡೋದಾದ್ರೆ, ಮೊದಲನೇದಾಗಿ ಅಜಯ್ ಕೋತ್ ಸರ್ ಅವರು ನಿಮಗೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಹ್ಯಾಂಡಲ್ ಮಾಡ್ತಾರೆ. ಈಸ್ ಆಲ್ರೆಡಿ ಅಪಾಯಿಂಟೆಡ್ ಕ್ಯಾಂಡಿಡೇಟ್, ಟಿ ಟಿಯನ್ನು ಬರೆದು ಪಾಸ್ ಆಗಿ ಈಗ ಏನು ಮಾಡ್ತಾ ಇದ್ದಾರೆ, ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಘವೇಂದ್ರ ಕುಲಕರ್ಣಿ ಸರ್ ಅವರು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ಟೀಚಿಂಗ್ ಇದೆ ಅಂತಕ್ಕಂಥದ್ರ ನೀವು ವಿಡಿಯೋಗಳ ಮುಖಾಂತರ ತಿಳ್ಕೊಂಡಿದ್ರಿ. ಇಂಗ್ಲಿಷನ್ನು ಅತ್ಯಂತ ಸರಳವಾಗಿ ಒಂದು ಬೋಧನೆ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಅವರಿಗಿದೆ. ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ಗೋಲ್ಡ್ ಮೆಡಲ್ ಅನ್ನು ಪಡೆದಿರತಕ್ಕಂಥ ಒಬ್ಬ ಅಭ್ಯರ್ಥಿಯಾಗಿದ್ದಾರೆ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಮಹೇಶ್ ಪಟ್ಟೆ ಸರ್ ಅವರು ಕೂಡ ಈಗಾಗಲೇ ಟಿ ಟಿನ 2 ಬಾರಿ ಪಾಸ್ ಆಗಿರ್ತಕ್ಕಂಥವ್ರು, ಸೈನ್ಸ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ರಮೇಶ್ ಸರ್ ಅವರು ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ಇತಿಹಾಸ ಮತ್ತು ಪೌರ್ಣಿತ್ಯನ್ನು ಬೋಧಿಸ್ತಾ ಇದ್ದಾರೆ ರಮೇಶ್ ಸರ್ ಅವರು. ನಂತರದಲ್ಲಿ ಸಂಜೀವ್ ಸರ್ ಅವರು, ಸಂಜೀವ್ ರೈಕರ್ ಸರ್ ಅವರು ನಿಮಗೆ ಲ್ಯಾಂಗ್ವೇಜ್ ಫಸ್ಟ್ ಆ್ಯಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರು ಕೂಡ ಈಗಾಗಲೇ ಸಾಕಷ್ಟು ಪರೀಕ್ಷೆಗಳಿಗೆ ಅಭ್ಯರ್ಥಿಗಳನ್ನ ಟ್ರೈನ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಇದೆ. ನಾನು ನಿಮಗೆ ಸಿ ಡಿ ಪಿ ಸಬ್ಜೆಕ್ಟ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸಿ ಡಿ ಪಿ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಬೋಧನಾಶಾಸ್ತ್ರ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಇಷ್ಟು ಸಬ್ಜೆಕ್ಟ್ಗಳನ್ನು ಕೂಡ ನಿಮಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಈಗಾಗಲೇ ಏನು ಕ್ಲಾಸಸ್ಗಳು ನಡೀತಾ ಇದೆ ಆ ಎಲ್ಲ ಕ್ಲಾಸಸ್ಗಳನ್ನ ವಾಪಸ್ ನೀವು ನೋಡ್ಕೊಳ್ಬೋದು. ಯಾವಾಗ ಜಾಯ್ನ್ ಆಗ್ತೀರಾ ಅಲ್ಲಿಂದ ಹಿಡ್ಕೊಂಡು ನಿಮ್ಮದು ಏನಂದ್ರೆ ವ್ಯಾಲಿಡಿಟಿ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನ್ಯೂ ಬ್ಯಾಚ್ನ ಆಕ್ಸೆಸ್ಗಳು ಕೂಡ ನಿಮ್ಗೆ ಸಿಗ್ತಾ ಇದೆ. ನ್ಯೂ ಬ್ಯಾಚ್ ಅಂದರೆ ಒಂದು ವೇಳೆ ಲೈವ್ ನಿಮ್ಗೆ ಅಟೆಂಡ್ ಆಗಕ್ಕೆ ಆಗಲಿಲ್ಲ ಅಂದರೆ ಆಫ್ಲೈನಲ್ಲಿ ಯಾರು ಕೂಡ ಆ ರೀತಿ ಕೋಚಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆನ್ಲೈನಲ್ಲಿ ಕೂಡ ಈ ಒಂದು ಎಲ್ಲ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ಟೀಚರ್ಸ್ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದಿ ಬೆಸ್ಟ್ ಒಂದು ಕೋಚಿಂಗ್ ಪ್ಲಾಟ್ಫಾರ್ಮ್ ನಿಮಗೆ ಸಿಗ್ತಾ ಇದೆ. ಆ ಒಂದು ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿಕೊಂಡು ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ಬೋದು. ಫೀಸ್ ಕೂಡ ತುಂಬ ಕಡಿಮೆ ಇದೆ. ಎಷ್ಟಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಯಾರಿಗೆ ಜಾಯ್ನ್ ಆಗಕ್ಕೆ ಬರುತ್ತೆ ಅವ್ರು ಜಾಯ್ನ್ ಆಗ್ಬೋದು, ಜಾಯ್ನ್ ಆಗಲಿಕ್ಕೆ ಬರಲಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಜಾಯ್ನ್ ಆಗತಕ್ಕಂಥ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. 9980877296 ವಾಟ್ಸಪ್ಪಲ್ಲಿ ಸಂದೇಶ ಕಳಿಸಿ ನಾನು ನಿಮಗೆ ಜಾಯ್ನಿಂಗ್ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿ ನೀಡ್ತಕ್ಕಂಥದ್ದು, ಜೊತೆಗೆ ಯಾವ ರೀತಿ ಜಾಯ್ನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ನಿಮ್ಗೆ ಅರ್ಥ ಆದರೆ ನೀವೇ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಬೇಕಾದ್ರೆ ಐ ಆಮ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ನ ಬಳಸಿ ನಿಮಗೆ 35% ಡಿಸ್ಕೌಂಟ್ ಸಿಗ್ತಾ ಇದೆ. 35% ಅದು ಕೇವಲ ಆಗಸ್ಟ್ 12ರವರೆಗೆ ಮಾತ್ರ ಸಿಗ್ತಾ ಇದೆ. 35% ರಿಯಾಯಿತಿ ಸಿಗ್ತಾ ಇದೆ. ಅಥವಾ KR10 ರೆಫರಲ್ ಕೋಡ್ನ ಬಳಸಿ, KR10 ರೆಫರಲ್ ಕೋಡ್ನ ಬಳಸಿದ್ರೆ ಇಲ್ಲಿ ಕ್ಲಾಸಸ್ಗಳನ್ನ ಆಕ್ಸೆಸ್ ಮಾಡ್ಬೋದು, ಜೊತೆಗೆ ನೋಟ್ಸ್ ಪಡ್ಕೊಳ್ಬೋದು, ಜೊತೆಗೆ ಟೆಸ್ಟ್ ಕೂಡ ಅಟೆಂಡ್ ಮಾಡ್ಬೋದು ಅಂತಕ್ಕಂಥದ್ದು. ಹಾಗಾದ್ರೆ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫೀಸ್ ಎಷ್ಟಿದೆ ಅಂತಕ್ಕಂಥದ್ರ ಬಗ್ಗೆ ತುಂಬಾ ಜನರು ಕೇಳ್ತಾ ಇದ್ರಿ. ಎಸ್, ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ಒಂದು ಸ್ಲೈಡ್ ಕಾಣಿಸ್ತಾ ಇದೆ, ನಿಮ್ಗೆ ನೋಡ್ಬೋದು. 35% ಏನಂದ್ರೆ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ರೆ, ಇದು ಫಸ್ಟ್ ಟೈಮ್ ನಡೀತಾ ಇದೆ ಅಣ್ಣ ಅಕಾಡೆಮಿಲಿ. ಈ ರೀತಿ ಕೊಟ್ಟಿಲ್ಲ ಇಲ್ಲಿವರೆಗೆ, ಮುಂದೆ ಕೂಡ ಈ ರೀತಿ ಬರತಕ್ಕಂಥದ್ದು ಡೌಟ್ ಇದೆ. ನೋಡ್ಬೋದು 24 ಮಂತ್ಸ್ ತಗೊಂಡ್ರೆ 6 ಮಂತ್ಸ್ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ.
ಸೊ ಕೋಚಿಂಗ್ ಫೀಸ್ ಆಗುತ್ತೆ 6119 ಆಗುತ್ತೆ, ನಿಮಗೆ ಸೇವ್ ಆಗ್ತಿರ್ತಕ್ಕಂಥ ಅಮೌಂಟು 3599 ಆಗ್ತಾ ಇದೆ. ನೀವು 12 ಮಂತ್ಸ್ ತೊಗೊಂಡ್ರೆ 3 ಮಂತ್ಸ್ ನಿಮಗೆ ಫ್ರೀ ಕೋಚಿಂಗ್ ಸಿಗ್ತಾ ಇದೆ ಎಕ್ಸ್ಟ್ರಾ. ಇಲ್ಲಿ ಫೀಸು 4200 ಆಗ್ತಾ ಇದೆ, ಆಮೇಲೆ ನೀವು ಸೇವ್ ಮಾಡ್ತಾ ಇರೋದು 1919 ರುಪೀಸ್ ಸೇವ್ ಮಾಡ್ತಾ ಇದ್ರಿ. 6 ಮಂತ್ಸ್ ತೊಗೊಂಡ್ರೆ 1 ಮಂತ್ ನಿಮಗೆ ಅಡಿಷನಲ್ ಫ್ರೀ ಕೊಡ್ತಾ ಇದ್ದಾರೆ, ಫೀಸ್ ಬಂದ್ಬಿಟ್ಟು 3599 ಆಗ್ತಾ ಇದೆ. ಇಲ್ಲೂ ಕೂಡ 600 ರುಪೀಸು ನಿಮಗೆ ಸೇವ್ ಆಗ್ತಾ ಇದೆ. ರೆಫರಲ್ ಕೋಡ್ ಈಗಾಗಲೇ ಹೇಳಿದ್ದೀನಿ, ಐ ಆಮ್ ಲೈವ್ ಅಂತೇಳಿ ಅಥವಾ KR10 ಅಂತೇಳಿ ಯಾವುದಾದ್ರು ಒಂದನ್ನು ಬಳಸಿ, ಎರಡೂ ಕೂಡ ಅವಶ್ಯಕತೆ ಇಲ್ಲ. ಒಂದು KR10 ಬಳಸಿ ಅಥವಾ ಐ ಆಮ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ನ ಬಳಸಿ ಈ ಡಿಸ್ಕೌಂಟ್ ಅನ್ನು ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ. ಸೊ ಗೊತ್ತಾಗ್ಲಿಲ್ಲ ಅಂದರೆ ಈ ನಂಬರ್ಗೆ ನೀವೇನು ಮಾಡಿ ಸಂದೇಶ ಕಳಿಸಿ, 9780877296. ಆಮೇಲೆ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಈ ಒಂದು ವಿಷಯ ಏನಿದೆ, 24 ತಿಂಗಳಿಗೆ 6 ತಿಂಗಳು, ಇದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇದರಲ್ಲಿ ನಿಮ್ದು TET ಕೋರ್ ಆಗುತ್ತೆ, GPS ಕೋರ್ ಆಗುತ್ತೆ, ಮುಂದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದರೂ ಕೂಡ ಅದು ಟೀಚಿಂಗ್ ಎಕ್ಸಾಮ್ಸ್ ಕ್ಯಾಟಗರಿಗೆ ಅದು ಕವರ್ ಆಗುತ್ತೆ. HST ಆಗೂ ಕೂಡ ಇದು ಬೆಸ್ಟ್ ಆಗುತ್ತೆ, ಯಾಕಂದ್ರೆ ಕಂಟಿನ್ಯೂ ಕ್ಲಾಸಸ್ ನಡೀತಾ ಇರುತ್ತೆ. ರಾಘವೇಂದ್ರ ಸರ್ ಕ್ಲಾಸಸ್ ಕೂಡ ನೀವು ಅಕ್ಸೆಸ್ ಮಾಡ್ಕೊಳ್ಬಹುದು, ಅಂದ್ರೆ 6ರಿಂದ 7 ಜನರ ಕ್ಲಾಸಸ್ ಗಳನ್ನ ಇಷ್ಟು ಫೀಸ್ ಅಲ್ಲಿ 2.5 ವರ್ಷದವರೆಗೆ ನೀವು ತಗೊಳ್ಬಹುದು ಅಂತಕ್ಕಂಥದ್ದು. ಇದು ಸಂಕ್ಷಿಪ್ತ ಮಾಹಿತಿ, ಯಾರಿಗೂ ಕೂಡ ಫೋರ್ಸ್ ಇಲ್ಲ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರು TET ಪಾಸ್ ಆಗಬೇಕು, ನನಗೆ ಗೈಡೆನ್ಸ್ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಅವ್ರು ಮಾತ್ರ ಇಲ್ಲಿ ಜಾಯ್ನ್ ಆಗತಕ್ಕಂಥ ಪ್ರಯತ್ನವನ್ನು ಮಾಡಿ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸಹಾಯಕಾರಿ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಎಲ್ಲರೂ ಕೂಡ ನಮಸ್ಕಾರ.